ಆರು ಪ್ರಶ್ನೆಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ನಾನು ಅವ್ರಿಗೆ ಮರು ಪ್ರಶ್ನೆಯನ್ನು ಮಾಡಲು ಇಚ್ಛಪಡ್ತೇನೆ. 2016 ಇದೆ ಅಂತ ಅವ್ರು ಹೇಳ್ತಾರೆ. 2016 ಇದ್ದರೆ ಅದು ಕರ್ನಾಟಕಕ್ಕೆ ಏನಾದರೂ ಸಂಬಂಧ ಇದ್ದಿದ್ರೆ ತಾವು ಯಾಕೆ ಅದನ್ನು ತನಿಖೆ ಮಾಡಲಿಲ್ಲ? ತಮ್ಮ ಸರ್ಕಾರ ಇತ್ತಲ್ಲ, ಸುರ್ಜೇವಾಲಾ ಅವರು ಅವರ ಪಕ್ಷದ ಅವತ್ತಿನ ಅಧಿಕಾರದಲ್ಲಿರುವಂಥ ಸಚಿವರನ್ನು ಮುಖ್ಯಮಂತ್ರಿಗಳನ್ನು ಕೇಳಬೇಕು. ಯಾಕೆ ನಿಮ್ಮ ಗಮನ ಹರಿಸಲಿಲ್ಲ? 2016 ಇರುವಂಥದ್ದು ವಿಚಾರ ಇದ್ದರೆ ಮತ್ತು ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಿದ್ದರೆ ಯಾಕೆ ನೀವು ಅದನ್ನು ಗಮನ ಹರಿಸಲಿಲ್ಲ? ಒಂದನೇದು. ಎರಡನೇದಾಗಿ 2018 ಆತನನ್ನು ಹಿಡಿದಿದ್ದಿರಿ, ಆ ಕೇಸಲ್ಲಿತ್ತು, ಅವನನ್ನು ಬಿಟ್ಟು ಹಾಕಿದ್ರಿ. ಅವತ್ತೇ ಅವನ್ನ ಕರೆದು ಅವನ ಹಿನ್ನೆಲೆ ಎಲ್ಲ ತಿಳ್ಕೊಂಡಿದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಿತ್ತು. ಅವತ್ತು ಕೂಡ ಬಿಟ್ಟು ಹಾಕಿದ್ರಿ. ಆ್ಯಂಟಿಸೆಪ್ಟರ್ ಬೇಲ್ ತೊಗೊಂಡ ಮೇಲೂ ಕೂಡ ವಿಚಾರಣೆ ಮಾಡ್ಬೋದು, ವಿಚಾರಣೆ ಮಾಡಬಾರ್ದಂತೇನಿಲ್ಲ. ಆದರೆ ಅವನನ್ನು ವಿಚಾರಣೆನೇ ಮಾಡಲಿಲ್ಲ ನೀವು. ಈಗ ನಾವು 2020 ಕೇಸ್ನಲ್ಲಿ ನಾವು ಹಿಡಿದಿದ್ದ ಡ್ರಗ್ ಕೇಸಲ್ಲಿ ಆಮೇಲೆ ವಿಚಾರಣೆಯಲ್ಲಿ ಈ ವಿಚಾರ ಎಲ್ಲವೂ ಕೂಡ ಹ್ಯಾಕಿಂಗ್ ವಿಚಾರಗಳು ಕೂಡ ಎಲ್ಲ ಬಂತು. ನೀವು 2018 ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ನೀವು ಅಧಿಕಾರದಾಗಿದ್ದಾಗ ಇದಕ್ಕೆಲ್ಲದಕ್ಕೂ ಕೂಡ ಮುಕ್ತವಾಗಿ ಬಿಟ್ಟು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಕ್ಕೆ ಬಿಟ್ಟು ಈಗ ನಾವು ಡ್ರಗ್ ಕೇಸಲ್ಲಿ ಹಿಡಿದು ಆಮೇಲೆ ತನಿಖೆ ಮಾಡಿ ಎಲ್ಲವನ್ನೂ ಬಹಿರಂಗ ಕೊಟ್ಟರು ನಮಗೆ ಪ್ರಶ್ನೆ ಮಾಡ್ತೀರಾ? ನೀವು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ನಾನು ಕೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇನ್ನೊಂದು ಹೇಳ್ತೇನೆ, ಈಗ ಅವರು ನಿನ್ನೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ಹಂಗೆ ಟ್ರಾನ್ಸಾಕ್ಷನ್ ಆಗಿದೆ, 8 ಕೋಟಿ ಆಗಿದೆ, 1 ಕೋಟಿ ಆಗಿದೆ, 5,000 ಬಿಟ್ಕಾಯಿನ್ ಆಗಿದೆ, ಅದಾಗಿದೆ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ? ಯಾವುದೋ ಒಂದು ಟ್ವಿಟರ್ ಹ್ಯಾಂಡಲ್ನ ಆಧಾರದ ಮೇಲೆ ಹೇಳ್ತಾರೆ. ಒಂದು ಟ್ವಿಟರ್ ಈ ಥರ ಹೇಳಿದೆ ಅಂತ ಒಂದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ನೀವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರ ಅಂತಂದರೆ ನಿಮ್ಮ ಚಿಂತನೆಯ ದಿವಾಳಿ ಎಷ್ಟಾಗಿದೆ? ಟ್ವಿಟರ್ನಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಕೋ. ನೀವು ಆ ಟ್ವಿಟರ್ ವಿಷಯವನ್ನು ಎತ್ಕೊಳ್ಳೋದಾದರೆ ಅದಕ್ಕೆ ಪುರಾವೆಗಳನ್ನ ಇಟ್ಕೊಂಡು, ಸರ್ಕಮ್ಸ್ಟೆನ್ಸಲ್ಲಿ ಎವಿಡೆನ್ಸನ್ನು ಇಟ್ಕೊಂಡು, ವಿಟ್ನೆಸ್ಗಳನ್ನ ಇಟ್ಕೊಂಡು ನೀವು ಮಾತಾಡಬೇಕು. ಅದು ಯಾವುದೂ ಮಾಡಿದೆ, ಯಾವುದೋ ಒಂದು ಟ್ವಿಟರ್ ಹ್ಯಾಂಡಲ್ ಇದ್ದಿದ್ದನ್ನು ಏನೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ಮಾಡುವಂಥದ್ದು ನಿಜವಾಗಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಸ್ಪೋಕ್ಸ್ಮನ್ಗೆ ಇದು ಸರಿಯಾದದ್ದಲ್ಲ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೇನೆ. ನಾವು ಭಾಳ ಮುಕ್ತವಾಗಿದ್ದೇವೆ ರೀ, ಇದನ್ನು ಹಿಡಿದವರೇ ನಾವು, ಇದನ್ನು ಬಯಲುಗೊಳಿಸಿದ್ದೇ ನಾವು, ಇದರ ತನಿಖೆನೂ ಮಾಡಿದ್ದೇ ನಾವು, ಇಡಿ ಮತ್ತು ಸಿಬಿಐಗೆ ನಾವು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.